ಹಲೋ ಸ್ಟೂಡೆಂಟ್, ಇಂದಿನ ತರಗತಿಯಲ್ಲಿ ನೀವು ಕನ್ನಡ ವ್ಯಾಕರಣದಲ್ಲಿ ಸಮಾಸ ಎಂದರೇನು, ಸಮಾಸದ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? ಈಗಿನ ಛಂದಸ್ಸಿನ ಬಗ್ಗೆ ನೋಡ್ತಾ ಹೋಗೋಣ. ಈ ಛಂದಸ್ಸು ಅಂತಕ್ಕಂಥದ್ದು ಅತಿ ಸುಲಭವಾಗಿ ತಿಳಿಬೋದು ಮಕ್ಕಳೇ. ಇದರಲ್ಲಿ ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ಇದರಲ್ಲಿ ಕೆಲವೊಂದು ಪ್ರಶ್ನೋತ್ತರಗಳನ್ನ ನಿಮಗೆ ಕೊಟ್ಟಿರ್ತಾರೆ, ಅವನ್ನ ಯಾವ ರೀತಿ ಬಿಡಿಸೋದು ಅಂತ ಫಸ್ಟ್ ಈ ಛಂದಸ್ಸಿನ ಬಗ್ಗೆ ತಿಳಿತಾ ಹೋಗಿ. ಆವಾಗ ನಿಮಗೆ ತುಂಬ ಸುಲಭ ಅನಿಸ್ತಕ್ಕಂಥದ್ದು. ಹಾಗಾದ್ರೆ ಈ ಛಂದಸ್ಸು ಎಂದರೇನು? ಛಂದಸ್ಸು ಎಂದರೆ ಶುದ್ಧವಾಗಿ ಅರ್ಥಪೂರ್ಣವಾಗಿ ಮಾತನಾಡಲು ವ್ಯಾಕರಣ ಶಾಸ್ತ್ರವು ಹೇಗೆ ಅಗತ್ಯವೋ ಹಾಗೆ ಪದ್ಯ ರಚನೆ ಮಾಡಲು ಕೆಲವು ನಿಯಮಗಳಿರುತ್ತವೆ. ಈ ಪದ್ಯ ರಚನೆ ನಿಯಮಗಳನ್ನ ನಾವು ಛಂದಸ್ಸು ಎನ್ನುವರೆಗೆ ಛಂದಸ್ಸು ಎಂದರೇನು? ಕೆಲವೊಂದು ವ್ಯಾಕರಣ ಶಾಸ್ತ್ರದಲ್ಲಿ ನಾವು ಒಂದು ಅರ್ಥವತ್ತಾಗಿ ಒಂದು ಶುದ್ಧವಾಗಿ ಮಾತನಾಡಬೇಕು ಅಂತಂದ್ರೆ ಏನಾಗುತ್ತೆ, ಕೆಲವೊಂದು ವ್ಯಾಕರಣ ಶಾಸ್ತ್ರ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದಲ್ವಾ? ಹಾಗೆ ಈ ಪದ್ಯ ರಚನೆ ಮಾಡಲು ಸಹ ಕೆಲವೊಂದು ನಿಯಮಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಆ ನಿಯಮಗಳನ್ನ ನಾವು ಛಂದಸ್ಸು ಎಂದು ಕರಿತೇವೆ. ಹಾಗಾದ್ರೆ ಕೆಲವೊಂದು ಕಾವ್ಯಗಳಾಗಿರ್ಬೋದು, ಕೆಲವೊಂದು ಕಾವ್ಯಗಳಿರ್ತವೆ, ಕಾವ್ಯವನ್ನ ಗದ್ಯ ಪದ್ಯ ಮತ್ತು ಚಂಪು ಎಂದು ಸಹ ಮೂರು ವಿಭಾಗಗಳಾಗಿ ಮಾಡ್ಬೋದು. ಕಾವ್ಯಗಳನ್ನ ನಾವು ಎಷ್ಟು ವಿಭಾಗಗಳು ಮಾಡ್ಬೋದು? ಮೂರು ವಿಭಾಗದಲ್ಲಿ ಗದ್ಯ ಪದ್ಯ ಮತ್ತು ಚಂಪು ಎಂದು ಮೂರು ವಿಭಾಗಗಳಾಗಿ ಮಾಡ್ಬೋದು. ಈ ಚಂಪು ಕಾವ್ಯ ಅಂತ ಬರುತ್ತೆ. ಈ ಚಂಪು ಕಾವ್ಯ ಅಂತಕ್ಕಂಥದ್ದು ಗದ್ಯ ಪದ್ಯ ಮಿಶ್ರಿತ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಚಂಪು ಕಾವ್ಯ ಅಂತಕ್ಕಂಥದ್ದು ಅದು ಗದ್ಯ ಮತ್ತು ಪದ್ಯಗಳ ಮಿಶ್ರಿತವಾಗಿ ಇರ್ತಕ್ಕಂಥದ್ದು. ಈಗ ನೋಡಿ, ನಾವು ಈ ವ್ಯಾಕರಣದಲ್ಲಿ ಸರಿ ಈ ಚಂಪು ಕಾವ್ಯದಲ್ಲಿ ನೋಡಿ ಗದ್ಯ ಪದ್ಯ ಮಿಶ್ರಿತವಾಗಿರುತ್ತೆ ಅಂತಂದಲ್ವ. ಈ ಗದ್ಯ ಒಳಗೊಂಡಿರುತ್ತೆ. ಈ ಹದಿನಾಲ್ಕು ಸಾಲುಗಳ ಪದ್ಯವನ್ನು ನಾವೇನೆಂದು ಕರಿತೇವೆ ಅಂದರೆ
ಪದ್ಯ ರಚನೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಅವು ಪ್ರಾಸಗಳನ್ನ ಒಳಗೊಂಡಿರುತ್ತೆ, ಯತಿಯನ್ನ ಒಳಗೊಂಡಿರುತ್ತೆ ಮತ್ತು ಗಣಕದ ನಿಯಮಗಳನ್ನ ಒಳಗೊಂಡು ಆ ಪದ್ಯ ರಚನೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇನ್ನು ನೆಕ್ಸ್ಟ್ ಪದ್ಯ ಅಂತಕ್ಕಂಥವು ಪ್ರಾಸ, ಯತಿ ಮತ್ತು ಗಣಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿದೆ ಅಲ್ವಾ. ಹಾಗಾಗಿ ಈ ಛಂದಸ್ಸು ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ನೋಡಿ, ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದ ಪ್ರಾಸ ವಿಭಾಗಗಳಾಗಿ ಮಾಡಬಹುದು ನೋಡಿ. ಮೊದಲನೇದಾಗಿ ಪ್ರಾಸ, ಎರಡನೇದು ಯತಿ, ಮೂರನೇದು ಗಣ. ನೋಡಿ ಮೂರು ವಿಭಾಗವಾಗಿ ವಿಂಗಡಿಸಬಹುದು, ಪ್ರಾಸ, ಯತಿ ಮತ್ತು ಗಣಗಳಾಗಿ. ಅದರಲ್ಲಿ ಮೊದಲನೇದಾಗಿ ಪ್ರಾಸ. ಈ ಪ್ರಾಸ ಅಂದ್ರೆ ಏನು ಅಂತಂದ್ರೆ ನೋಡಿ, ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ, ಈ ಪದ್ಯದ ಒಂದು ಪದ್ಯ ಇರುತ್ತೆ ಅಂತಂದ್ರೆ ಯಾವ ರೀತಿ, ಪ್ರತಿಯೊಂದು ಪಾದದ ಒಂದು ಪ್ರತಿಯೊಂದು ಸಾಲಿನಲ್ಲಿ ಸಾಲಿನ ಎರಡನೆಯ ಅಕ್ಷರದಲ್ಲಿ ನೋಡ್ತಾ ಹೋಗ್ಬೋದು. ಅದರಲ್ಲಿ ನೋಡಿ ಮಾತ್ರೆಗಳ ಲೆಕ್ಕಾಚಾರದಿಂದ ಗುರುತು ಮಾಡಿದ್ರನ್ನ ಮಾತ್ರಗಳ ಎಂದರೆ, ಮಾತ್ರಗಳ ಅಂತಕ್ಕಂಥದ್ದು ಯಾವ ರೀತಿ ಅಂದ್ರೆ ಮಾತ್ರೆಗಳ ಲೆಕ್ಕಾಚಾರದಿಂದ
ಅಂಶಗಳನ್ನು ಅಂತ ತಿಳ್ಕೊಂಡಿದ್ದೀರಲ್ವಾ? ಓಕೆ, ಥ್ಯಾಂಕ್ ಯು.